ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈಗಾಗಲೇ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿದೆ ಇದೀಗ ಎರಡನೇ ಹಂತದ ಮತದಾನ ಪ್ರಕ್ರಿಯೆ ಮೇ ಏಳನೇ ತಾರೀಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮೇ ಏಳನೇ ತಾರೀಕು ಮತದಾನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಸದ್ದಾಗ್ತಿರೋದು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಂದ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಸಂಸದರಾಗಿರುವಂಥ ಸಾಹೇಬ್ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮಾಜಿ ಸಚಿವರಾದಂಥ ಹಾಗೆ ಶಾಸಕಿಯಾಗಿರುವಂಥ ಶಶಿಕಲಾ ಜೊಲ್ಲೆ ಅವರ ಶಕ್ತಿ ಆದರೆ ಪ್ರಿಯಾಂಕಾಗೆ ಜಾರಕಿಹೊಳಿ ಮನೆತನವೇ ಅತಿ ದೊಡ್ಡ ಶಕ್ತಿ ಯಂಗ್ಸ್ಟರ್ ಈ ಹಿಂದೆ ಪ್ರಿಯಾಂಕಾ ಜಾರಕಿಹೊಳಿಗ ಅಥವಾ ಅವರ ಸಹೋದರ ರಾಹುಲ್ ಜಾರಕಿಹೊಳಿಗ ಅನ್ನೋ ಚರ್ಚೆಯ ನಡುವೆ ಪ್ರಿಯಾಂಕಾ ಜಾರಕಿಹೊಳಿ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು ನಾಮಪತ್ರವನ್ನು ಸಲ್ಲಿಸಿದ್ರು ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಮುನ್ನುಗ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅತಿ ದೊಡ್ಡ ಶಕ್ತಿ ಈ ಭಾಗದಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಜೊತೆಗೆ ಲಕ್ಷ್ಮಣ ಸವದಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಿಯಾಂಕನ ಅಣ್ಣ ಸಾಹೇಬ ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಆದರೆ ಪ್ರಿಯಾಂಕ ಜಾರಕಿಹೊಳಿನ ಅಣ್ಣಾ ಸಾಹೇಬ್ ಜೊಲ್ಲೆನ ಅಂದರೆ ಟಫ್ ಫೈಟ್ ಶಾಸಕರ ಬಲಬಲವನ್ನು ನೋಡೋದಾದರೆ ಬಿ ಜೆ ಪಿಯ ಕೇವಲ ಮೂವರು ಶಾಸಕರು ಮಾತ್ರ ಇರೋದು ಕಾಂಗ್ರೆಸ್ನಿಂದ ಐವರು ಎಮ್ ಎಲ್ ಎಗಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಲಕ್ಷ್ಮಣ ಸವದಿಯವರು ಸೇರಿದಂತೆ ಶಾಸಕರ ಬಲಾಬಲದಲ್ಲಿ ಪ್ರಿಯಾಂಕಾ ಅವರು ಒಂದಲ್ಲ ಎರಡು ಮೂರು ಹೆಜ್ಜೆ ಮುಂದಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರ ಅತಿ ದೊಡ್ಡ ಶಕ್ತಿ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಇದು ಅತಿ ದೊಡ್ಡ ಬ್ರ್ಯಾಂಡ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗರ ವಿಚಾರಕ್ಕೆ ಬರೋದಾದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಅಲ್ಲಿ ಶಾಸಕರಾಗಿದ್ದಾರೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಇನ್ನು ಚಿಕ್ಕೋಡಿಗೆ ಬರೋದಾದರೆ ಗಣೇಶ್ ಹುಕ್ಕೇರಿ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಕಾಗವಾಡದಲ್ಲಿ ರಾಜು ಕಾಗೆ ಕಾಂಗ್ರೆಸ್ಸು ಹಾಗೆಯೇ ಕುಡುಚಿಯಲ್ಲಿ ಮಹೇಂದ್ರ ತಣ್ಣನವರ್ ತಮ್ಮಣ್ಣನವರು ಕಾಂಗ್ರೆಸ್ ರಾಯಭಾಗದಲ್ಲಿ ದುರ್ಯೋಧನ ಐಹೊಳೆ ಬಿ ಜೆ ಪಿ ಹುಕ್ಕೇರಿ ನಿತಿನ್ ಕತ್ತಿ ಬಿ ಜೆ ಪಿ ಇನ್ನು ಯಮಕನ ಮರಡಿಯಲ್ಲಿ ಸತೀಶ್ ಅವರು ಪ್ರಿಯಾಂಕಾ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆಯ ಹೋರಾಟದಲ್ಲಿ ಚಿಕ್ಕೋಡಿಯಲ್ಲಿ ಅತಿ ಹೆಚ್ಚು ಅಂದರೆ ಮಹಾರಾಷ್ಟ್ರ ಬಾರ್ಡ್ರ್ ಬರುತ್ತೆ ಹೀಗಾಗಿ ಅಲ್ಲಿ ಮರಾಠ ಸಮುದಾಯದವರು ಕೂಡ ಅತಿ ಹೆಚ್ಚು ಮ ಮಟ್ಟದಲ್ಲಿ ಇದ್ದಾರೆ ಮರಾಠಿಗರ ಇನ್ಫ್ಲುಯೆನ್ಸ್ ಕೂಡ ನಡೆಯುತ್ತೆ ಮರಾಠಿ ಭಾಷಿಗರ ಇನ್ಫ್ಲುಯೆನ್ಸ್ ಕೂಡ ಈ ಸಂದರ್ಭದಲ್ಲಿ ಶಿವಸೇನೆ ಪ್ರಿಯಾಂಕ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿರೋದು ಸಾಹೇಬ್ಗೆ ಕೊಂಚ ಮಟ್ಟಿಗೆ ಆತಂಕವನ್ನು ಸೃಷ್ಟಿಸಿದೆ ಅನ್ನೋ ಚರ್ಚೆ ಶಿವಸೇನೆಯ ಬೆಂಬಲ ಪ್ರಿಯಾಂಕ ಜಾರಕಿಹೊಳಿಗೆ ಅನ್ನುವ ಚರ್ಚೆಗಳು ಶುರುವಾಗಿದೆ ಹೀಗಾಗಿ ಪ್ರಿಯಾಂಕ ಜಾರಕಿಹೊಳಿ ಈ ಈ ಬಾರಿ ಅನುಭವದಲ್ಲಿ ಯುವ ಆದರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅತಿ ಹೆಚ್ಚು ಫೈಟನ್ನು ಕೊಡೋಕೆ ಸಿದ್ಧರಾಗಿದ್ದಾರೆ ಎನ್ನುವ ಚರ್ಚೆಗಳು ಶುರುವಾಗಿದೆ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಳೆದ ಮೂರು ಲೋಕಸಭಾ ಚುನಾವಣೆಯನ್ನು ತೆಗೆದುಕೊಳ್ಳೋದಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ರಮೇಶ್ ಕತ್ತಿ ಇಲ್ಲಿ ಬಿ ಜೆ ಪಿಯಿಂದ ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಕಾಶ್ ಹುಕ್ಕೇರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಸದರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಕೆಲಸ ಏನು ಅವರ ಶಕ್ತಿ ಏನು ಅವರ ಅಭಿವೃದ್ಧಿ ಕೆಲಸಗಳು ಏನು ಒಂದಷ್ಟು ಜನ ಮಾತಾಡ್ತಾರೆ ಮತ್ತೊಂದು ಕಡೆ ಅವರ ಶಕ್ತಿನೇ ಶಶಿಕಲಾ ಜೊಲ್ಲೆ ಅವರ ಪತ್ನಿ ಅಂತ ಹೇಳ್ತಾರೆ ಆದರೆ ಪ್ರಿಯಾಂಕಾ ಜಾರಕಿಹೊಳಿಗೆ ಇದೀಗ ಶಿವಸೇನೆ ಕೂಡ ಬೆನ್ನಿಗೆ ನಿಂತಿರೋದು ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೀವು ಕೂಡ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಚಿಕ್ಕೋಡಿಯ ಸಂಸದರು ಯಾರಾಗಬೇಕಂತ ಬಿ ಜೆ ಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಥವಾ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಅವರ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು